ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶೋಭಿತಾ ಕ್ರಿಯೇಷನ್ಸ್. ನೋಡಿ ಫ್ರೆಂಡ್ಸ್, ಈಗ ನಾನು 38 ಸೈಜ್ ಈ ರೀತಿಯಾಗಿ ಕಟ್ನ ಮಾಡ್ಕೊಂಡಿದ್ದೀನಿ. ಫುಲ್ ಲೆಂತ್ ಬಂದು 15 ಇಂಚ್ ತಗೊಂಡಿದ್ದೀನಿ. ನನಗೆ ರೆಡಿ 14 ಬೇಕಾಗತ್ತೆ. ಅಲ್ಲದೆ ಶೋಲ್ಡರ್ ಬಂದು 7 ಇಂಚ್ನ ತಗೊಂಡಿದ್ದೀನಿ. ಹಾರ್ಮೋಲು 6¼ ತಗೊಂಡಿದ್ದೀನಿ ಫ್ರೆಂಡ್ಸ್. ಹಾರ್ಮೋಲ್ನ ವೇಸ್ಟ್ ರೌಂಡ್ನ ನಾನು 8½ ತಗೊಂಡಿದ್ದೀನಿ. 1 ಇಂಚ್ ಡಾರ್ಟಿಗೆ, 2 ಇಂಚ್ ಮಾರ್ಜಿನ್ ಲೈನ್ಗೆ ತಗೊಂಡಿದ್ದೀನಿ. ಈಗ ಇದು ಸ್ವಲ್ಪ ನೆಕ್ ಡಿಫ್ರೆಂಟ್ ಆಗಿ ಬರುತ್ತೆ ಫ್ರೆಂಡ್ಸ್. ಈಗ ಇಲ್ಲಿ 3 ಇಂಚಿಗೆ ಇಲ್ಲಿ ನಾವು ನೆಕ್ ಮಾರ್ಕ್ ಮಾಡ್ಕೊಂಡ್ರು ನೋಡಿ, ಇಲ್ಲಿ ಶೋಲ್ಡರ್ ಏನಿದೆ ಇಲ್ಲಿಂದ ನಾನು 2 ಇಂಚಿಗೆ ಮಾರ್ಕ್ನ ಮಾಡ್ಕೊಂತೀನಿ. ಹೀಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ 11 ಇಂಚಿಗೆ, ಈಗ ನೆಕ್ ಏನು ನಾನು ತೊಗೊಂಡಿದ್ದೀನಿ 11 ಇಂಚ್ ಡೀಪ್ನ ತೊಗೊಂಡಿದ್ದೀನಲ್ಲ, ಇಲ್ಲಿಗೆ ಒಂದು ಲೈನ್ನ ಹಾಕೊಳ್ಳೋಣ. ಹಾಕೊಂಡು ಆದ್ಮೇಲೆ ಈ ಸೈಡಿಗೆ ಇಲ್ಲಿ ನಾವು ಏನ್ 3 ಇಂಚ್ ಮಾರ್ಕ್ ಮಾಡ್ಕೊಂಡಿರ್ತೀವಿ, ಇದೇ 3 ಇಂಚಿಗೆ ಇಲ್ಲಿ 11 ಇಂಚ್ ಇಟ್ಬಿಟ್ಟು ಬಾಕ್ಸ್ ನ ಹಾಕೊಳ್ಳಿ ಫ್ರೆಂಡ್ಸ್. ನೋಡಿ ಇಲ್ಲಿ ಇಲ್ಲಿಂದ 1 ಇಂಚಿಗೆ ಈ ತರ ಹಾಕೊಂಡು ಇಲ್ಲಿ ಮಾತ್ರ ಕರು ಕೊಡಿ, ಅಂದ್ರೆ ಈ ರೌಂಡಿಗೆಲ್ಲ ನಾವು ಕೊಡ್ತೀವಲ್ಲ ಆ ರೀತಿಯಾಗಿ ಕೊಡಿ. ಈ ರೀತಿಯಾಗಿ ಒಂದು ಕ್ಯಾನ್ವಾಸ್ ನ ತಗೊಂಡಿದ್ದೀನಿ, ಈ ಬಳೆ ತಗೊಂಡಿದ್ದೀನಿ. ಏನಕ್ಕೆ ಅಂದ್ರೆ ಇಲ್ಲಿ ಮಧ್ಯ ನಿಮ್ಗೆ ಕಾಣಿಸ್ತಾ ಇದೆಲ್ಲ, ಇದು ಕರೆಕ್ಟ್ ಆಗಿ ನನ್ಗೆ ಅಳತೆಗೆ ಅಂತ ಸಿಗತ್ತೆ ಅರ್ಧಕ್ಕೆ ಅಂತ. ನೋಡಿ ಈ ಅರ್ಧಕ್ಕೆ ಕರೆಕ್ಟ್ ಆಗಿ ಹೀಗೆ ಇಟ್ಕೊಂಡು ಇದನ್ನ ಡ್ರಾ ಮಾಡ್ಕೊಂತೀನಿ ನಾನು. ಆಫ್ ಕರೆಕ್ಟ್ ಆಗಿ ಬರಬೇಕು ಅನ್ನೋದಕ್ಕೋಸ್ಕರ ಆ ತರ ಇದಿರೋದನ್ನ ತಗೊಂಡಿದ್ದೀನಿ ಫ್ರೆಂಡ್ಸ್. ಈ ತರ ಇಟ್ಕೊಂಡು ಕ್ಲೀನ್ ಆಗಿ ನಿಮ್ದು ಏನು ಆರ್ಚ್ ಬರುತ್ತೆ ಅದನ್ನ ಆಫ್ ಗೆ ಕರೆಕ್ಟ್ ಆಗಿ ನೋಡಿ ಈ ತರ ಪೂರ್ತಿ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈಗ ನಾನಿಲ್ಲಿ ಕ್ಯಾನ್ವಾಸ್ನ ಈ ತರ ಕಟ್ ಮಾಡ್ಕೊಂಡಿರೋದನ್ನ ಇಲ್ಲಿ ಲೈನಿಂಗಿಗೆ ಇಟ್ಬಿಟ್ಟು ಈ ತರ ನಾನು
ಸ್ಟಿಕ್ ಆನ್ ಮಾಡ್ಕೊಂಡಿದ್ದೀನಿ. ಇದು ನಮಗೆ ಇಲ್ಲಿ ಭುಜ ಬರುತ್ತಲ್ಲ ಅಲ್ಲಿಗೆ ಬರುತ್ತೆ ನೋಡಿ, ಹೀಗೆ ಇಟ್ಕೊಂತೀನಿ. ಅಲ್ಲದೆ ಇಲ್ಲಿ ನಾವು ಏನು ಡಿಸೈನ್ ಮಾಡಿದ್ದೀವಿ ಇದನ್ನು ಸ್ವಲ್ಪ ಈ ಕಡೆಗೆ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. ಇಲ್ಲಿ ನಾವು ಲೈನಿಂಗ್ನ ಏನು ಸ್ಟಿಚ್ ಮಾಡ್ಕೊಂಡಿಲ್ಲ, ಜಸ್ಟ್ ಹೀಗೆ ಇಟ್ಬಿಟ್ಟು ಈ ಡಿಸೈನ್ನ ಇಲ್ಲಿ ಎಕ್ಸ್ಟೆಂಡ್ ಮಾಡಿಕೊಂಡು ಡಿಸೈನ್ ಫಾರ್ಮೇಟ್ ಮಾಡ್ಕೋಬೇಕು ನೋಡಿ ಹೀಗೆ. ಈಗ ಇಲ್ಲಿ ಏನು ಮಾರ್ಕ್ ಮಾಡ್ಕೊಂಡಿದ್ದೀವಿ ಇದನ್ನೇ ಹೀಗೆ ಕಂಟಿನ್ಯೂ ತಗೊಂಡ್ರೆ ನೋಡಿ ಹೀಗೆ, ಇದು ಹೀಗೆ ಸ್ಟ್ರೈಟ್ ಬಂದು ಇಲ್ಲಿ ಈ ತರ ಬರಬೇಕು, ಈ ರೀತಿಯಾಗಿ ಬರಬೇಕು. ಈಗ ಇದನ್ನ ಕ್ಲೀನಾಗಿ ಒಂದು ಗುಂಪಿನ ಹಾಕಿ ಇಲ್ಲಿಗೆ ಒಂದು ಗುಂಪಿನ ಹಾಕೋಬಿಟ್ಟು ಇಲ್ಲಿಗೆ ಒಂದು ಸ್ಟಿಚ್ನ ಹಾಕೊಳ್ಳೋಣ. ಆವಾಗ ಇದು ಜರ್ಗಲ್ಲ ಫ್ರೆಂಡ್ಸ್, ಆವಾಗ ಕ್ಲೀನಾಗಿ ಬರುತ್ತೆ. ಹೀಗೆ ಮಾಡಿ ಆದ್ಮೇಲೆ ಇದನ್ನ ಒಂದು ಸ್ಟಿಚ್ನ ಹಾಕೋಬೇಕು ನೋಡಿ, ಇಲ್ಲಿಂದ ಹೀಗೆ ಬಂದು ಇದೇ ಥರ ಸ್ಟಿಚ್ ಹಾಕಿ ಆಮೇಲೆ ಕಟ್ ಮಾಡ್ಕೋಬೇಕು, ಅಲ್ಲಿ ತನಕ ಕಟ್ ಮಾಡಬೇಡಿ. ಈಗ ಇಲ್ಲಿ ಫಸ್ಟು ಗುಂಪಿನ ಹಾಕೊಳ್ಳೋಣ. Thank you.
ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮರೀದೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.